ತುಂಬಾ ಸತಿ ಅನ್ಸುತ್ತೆ, ನಿಲ್ಸೋಣ ಈ ಓದನ್ನ ಅಂತ ಆಗ ನೆನ್ಪಾಗುತ್ತೆ. ತುಂಬಾ ಜನಕ್ಕೆ ತಪ್ಪು ಅಂತ ಪ್ರೂವ್ ಮಾಡೋದಿದೆ. ನನ್ನ ಕತೆ ನನಗ್ ಮಾತ್ರ ಗೊತ್ತು, ಯಾವ ಪರಿಸ್ಥಿತಿಯಲ್ಲಿ ಓದ್ತಿದ್ದೀನಿ ಅಂತ. ಚಿಕ್ಕ ವಯಸ್ಸಲ್ಲಿ ನಿದ್ದೆ ಚೆನ್ನಾಗ್ ಬರ್ತಿತ್ತು, ಆದ್ರೆ ಈಗ ಕರಿಯರ್ ನ ಟೆನ್ಷನ್ ನಲ್ಲೇ ದಿನ ಪೂರ್ತಿ ಆಗೋಗ್ತಿದೆ. ಓದು ಸಾಕಾಯ್ತು ಅಂತ ಅಂದಾಗ ಒಂದನ್ನ ನೆನ್ಪಿಟ್ಕೋ, ದಮ್ ಇಲ್ಲ ಅಂದ್ರೆ ಯಾಕೆ ನೀನು ಇಂತಹ ದೊಡ್ಡ ಕನಸನ್ನ ಕಂಡೆ ಅಂತ. ಕಷ್ಟ ಈ ಜೀವನದ ಒಂದು ಭಾಗ, ಆ ಕಷ್ಟಕ್ಕೆ ಎದುರುಕೊಂಡು ಓದನ್ನ ನಿಲ್ಸಿದ್ರೆ ಹೇಗೆ ಈ ಜಗತ್ತು ಹೇಳ್ಬಹುದು ನೀನಿನ್ನು ಗೆದ್ದಿಲ್ಲ ಅಂತ. ಆದ್ರೆ ಅವ್ರಿಗ್ ಗೊತ್ತಿಲ್ಲ, ನೀನಿನ್ನು ಸೋಲನ್ನ ಒಪ್ಪಿಲ್ಲ ಅಂತ. ಆ ಸೋಲು ಗೆಲುವನ್ನ ಮುಂದೆ ಟೈಮೇ ಡಿಸೈಡ್ ಮಾಡುತ್ತೆ. ಪುಸ್ತಕದೊಂದಿಗೆ ಆರಂಭವಾಗಿರೋ ಈ ಓಟವನ್ನ ಸಕ್ಸಸ್ ಆದ್ಮೇಲೆನೆ ನಿಲ್ಸೋದು. ಆ ಗೆಲುವು ಹೇಗಿರ್ಬೇಕಂದ್ರೆ ಜನ ಹೇಳ್ಬೇಕು, ನಂಬಿಕೆ ಇರ್ಲಿಲ್ಲ ಆದ್ರೆ ನೀನ್ ಸಾಧಿಸ್ ತೋರಿಸ್ಬಿಟ್ಟೆ ಅಂತ. ಈಗಿರೋ ಎಲ್ಲಾ ಟೈಮ್ನ ನಿನ್ನ ಓದಿಗೆ ಕೊಡು, ಎಲ್ಲಿವರೆಗೂ ಎಕ್ಸಾಮ್ ಕ್ಲಿಯರ್ ಆಗಲ್ವೋ ಅಲ್ಲಿವರೆಗೂ ರೆಸ್ಟ್ ತಗೊಳ್ಬೇಡ. ಈ ಪ್ರಪಂಚ ರಿಸಲ್ಟ್ ನ ನೋಡುತ್ತೆ ಹೊರ್ತು ಪ್ರಯತ್ನವನ್ನ ಅಲ್ಲ. ನೀನ್ ಗೆಲ್ಲೋವರೆಗೂ ನಿನ್ನ ಪ್ರಯತ್ನಕ್ಕೆ ಬೆಲೆ ಇಲ್ಲ. ಈ ಲೈಫ್, ಈ ಎಕ್ಸಾಮ್ ನಿನ್ಗೆ ಇನ್ನೊಂದು ಅವಕಾಶ ಕೊಟ್ಟಿದೆ. ಈ ಅವಕಾಶವನ್ನ ಹೇಗ್ ಬಳಸ್ಕೊಳ್ಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಅನ್ನಿಸ್ಬೇಕು ನಿನ್ನ ಸೋಲು ನಿಶ್ಚಯ ಅಂತ. ಆದ್ರೆ ನೀನ್ ಗೆದ್ದು ತೋರಿಸು, ಸರಿಯಾದ ಟೈಮಲ್ಲಿ ಸರಿಯಾದ ಜವಾಬ್ದಾರಿ ತಗೋ. ಅಪ್ಪ ಹೇಳಿರಬಹುದೇನೋ ನಾನ್ ಲೈಫ್ ಆದಂಗೆ ನಿನ್ ಲೈಫ್ ಆಗ್ಬಾರ್ದು ಅಂತ. ಈಗಿರ್ಬೇಕಾದ್ರೆ ಹೇಗೆ ಓದ್ದೆ ಸೋಂಬೇರಿತನದಲ್ಲಿ ಇರ್ತೀಯ? ಇವತ್ ನೀನ್ ಕಂಡಿರೋ ಒಂದು ಕನಸಿಗೆ ಸಾವಿರ ಅಡ್ಗಾಲ್ ಬರುತ್ತೆ, ಆದ್ರೆ ಮನಸ್ಸಲ್ಲಿ ಗುರಿ ಇದ್ದಾಗ ಕೇವಲ ಅದ್ರ ಬಗ್ಗೆ ಮಾತ್ರ ಯೋಚನೆ ಇರುತ್ತೆ. ಸಾಯೋದಿದ್ದೇ ಇರುತ್ತೆ ಒಂದಿನ, ಆದ್ರೆ ಅದಕ್ಕಿಂತ ಮುಂಚೆ ಸಾಧಿಸ್ಲೇಬೇಕು ಒಂದಿನ. ಆಕಾಶದಷ್ಟು ನಿರೀಕ್ಷೆಗಳು ನಿನ್ ಮೇಲಿದೆ, ಅದಕ್ಕೆ ದಾರಿಯನ್ನ ನೀನೇ ಹುಡುಕೊಳ್ಬೇಕು. ನೀನ್ ಓದೇ ಓದ್ತೀಯ, ಆದ್ರೆ ಎರಡು ದಿನ ಓದ್ತೀಯ, ನಾಲ್ಕು ದಿನ ಓದಲ್ಲ ಅಂದ್ರೆ ಆಗಲ್ಲ. ಈ ಓದೋ ಕನ್ಸಿಸ್ಟೆನ್ಸಿ ನಿನ್ನಲ್ಲಿ ಇರ್ಲೇಬೇಕು. ಇವತ್ ನೀನ್ ಓದೋ ಓದು ನಿನ್ನ ನಿನ್ನ ಲೈಫ್ ಸ್ಟೈಲ್ನ 5-10 ವರ್ಷ ಮುಂದಕ್ಕೆ ತಗೊಂಡೋಗುತ್ತೆ. ಈ ಜಗತ್ತಲ್ಲಿ ನಿನ್ನ ಯಾರಿಗಾದ್ರೂ ಪರಿಚಯ ಮಾಡುತ್ತೆ ಅಂದ್ರೆ ಅದು ನಿನ್ನ ಸಾಧನೆ ಮಾತ್ರ. ನೀನ್ ಗೆದ್ದಿಲ್ಲ ಅಂದ್ರೆ ನಿನ್ಗೆ ಯಾವುದೇ ಬೆಲೆ ಇಲ್ಲ. ನೀನ್ ಒಳ್ಳೆ ಮಾರ್ಕ್ಸ್ ತೆಗಿ, ಕ್ಲಾಸ್ ಟಾಪರ್, ಕಾಲೇಜ್ ಟಾಪರ್ ಆಗು, ಆಗ ನೀನ್ ಹೇಗ್ ಓದ್ದೆ ಅಂತ ಹೇಳು. ಪ್ರತಿಯೊಬ್ರು ಕೇಳ್ತಾರೆ, ಅದೇ ನೀನ್ ಕಡಿಮೆ ಮಾರ್ಕ್ಸ್ ತೆಗ್ದೆ ಫೇಲ್ ಆದೆ ಅಂತ ಅಂದ್ಕೋ. ಆಗ ನೀನ್ ಯಾಕೆ ಕಡಿಮೆ ಮಾರ್ಕ್ಸ್ ತೆಗ್ದೆ ಫೇಲ್ ಆದೆ ಅಂತ ಬೇರೆಯವ್ರಿಗೆ ಹೇಳಕ್ ಹೋಗು. ಯಾರ್ ಕೇಳಿಸ್ಕೊಳ್ತಾರೆ ಹೇಳು, ಸರಿಯಾಗಿ ನೆನ್ಪಿಟ್ಕೋ. ನಿನ್ ತಂದೆ ತಾಯಿ ಕೂಡ ಕೇಳಿಸ್ಕೊಳ್ಳೋ, ಆ ಪೇಷನ್ಸ್ ಅವ್ರ ಹತ್ರ ಇರಲ್ಲ. ಸೋತೋನು ಗೆಲ್ಲೋರ್ ಬಗ್ಗೆ ಯೋಚಿಸ್ತಾನೆ, ಆದ್ರೆ ಗೆಲ್ಲೋನು ಗೆಲುವಿನ ಬಗ್ಗೆ ಮಾತ್ರ ಯೋಚಿಸ್ತಾನೆ. ಅದಕ್ಕೆ ಈಗ ನಿನ್ನ ಫೋಕಸ್ ಕೇವಲ ಇಲ್ಲಿಂದಾಚೆ ನಿನ್ನ ಎಕ್ಸಾಮ್ಗಿರೋ ಅಷ್ಟು ಟೈಮ್ನ ನಿನ್ನ ಫೈನಲ್ ರಿಸಲ್ಟ್ ನ ಬೆಟರ್ ಮಾಡ್ಕೊಳ್ಳೋದಷ್ಟೇ ಆಗಿರ್ಲಿ. ಬರೀ ಮಾತಲ್ಲಿ ನಾನ್ ಅಷ್ಟು ಓದ್ಬೇಕು ಇಷ್ಟು ಓದ್ಬೇಕು ಅಂತ ಬರೀ ಮಾತಲ್ಲಿ ಹೇಳೋದನ್ನ ಬಿಟ್ಟು ಹೇಳಿದ್ದನ್ನ ಮಾಡ್ ತೋರ್ಸು.